हाय फ्रेंड्स, पल्लवी पूजारीज कुकिंग चैनल के एल्लरिगू स्वागत। नानिवत्तु मद्वे मने शैलिया तोंडेकाई मत्ते कडले सुक्क माड्ता इद्देने। नानिल्लि ग्यास मेले ओंदु पात्रेयन्नु इट्टु ओंदु टेबल स्पूनष्टु कोत्तंबरियन्नु हाकोळ्ता इद्देने। ओंदु टी स्पूनष्टु जीरिगे, ओंदु चिटिकेयष्टु मेंते, ओंदु ऐदु बाडिगे मेणसन्नु हाकोळ्ता इद्देने। निमगे खार एष्टु बेकंत नोडिकोंडु मेणसन्नु हाकोळ्ळोदु। ತುಂಬಾ ಖಾರ ಮಾಡಲಿಕ್ಕಿಲ್ಲ ಇದು। ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸರಿಯಾಗಿ ಇದನ್ನ ನಾನೀಗ ಹುರ್ಕೊಳ್ತೇನೆ। ಇಷ್ಟಾದ್ರೆ ಸಾಕು, ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡಿದ್ದೇನೆ। ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೇನೆ ನಾನೀಗ। ನೋಡಿ, ಪೌಡರ್ ಮಾಡಿ ಆಗಿದೆ। ನಾನೀಗ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೇನೆ। ನೋಡಿ, ಗ್ರೈಂಡ್ ಮಾಡಿ ಆಗಿದೆ। ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ, ತೆಂಗಿನ ಎಣ್ಣೆ। ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು, ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ। ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಜ್ಜಿ ಹಾಕ್ಕೊಳ್ಬೇಕು। ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕೊಳ್ತಾ ಇದ್ದೇನೆ। ಸ್ವಲ್ಪ ಕರಿಬೇವನ್ನು ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ತೇನೆ। ನಾನೀಗ ಇದಕ್ಕೆ ಒಂದು ನೀರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ। ನೀರುಳ್ಳಿಯನ್ನು ಸರಿಯಾಗಿ ಹುರ್ಕೊಳ್ತೇನೆ ನಾನೀಗ। ನೀರುಳ್ಳಿ ಸರಿಯಾಗಿ ಫ್ರೈ ಆಗ್ತಾ ಇದೆ। ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ। ನಾನೀಗ ಇದಕ್ಕೆ ಒಂದು ಟೊಮೆಟೊವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ। ಟೊಮೆಟೊ ಸ್ವಲ್ಪ ಮೆತ್ತಗಾಗುವ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ। ನೋಡಿ, ಟೊಮೆಟೊ ಎಲ್ಲ ಸರಿಯಾಗಿ ಮೆತ್ತಗಾಗಿದೆ। ನಾನೀಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ। ಹಾಕಿ ಇದನ್ನು ಸರಿಯಾಗಿ ಹುರ್ಕೊಳ್ಬೇಕೀಗ। ನೋಡಿ, ಇದೆಲ್ಲ ಡ್ರೈ ಆಯ್ತು। ಈಗ ತೆಂಗಿನಕಾಯಿ ಎಲ್ಲ ಹಾಕಿದ್ರಿಂದ ನೋಡಿ, ಚೆನ್ನಾಗಿ ಡ್ರೈ ಆಗಿದೆ। ಈಗ ನಾನೀಗ ಇದಕ್ಕೆ ಬೇಯಿಸಿಟ್ಟಂಥ ತೊಂಡೆಕಾಯಿ ಮತ್ತು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ। ಕಡಲೆಯನ್ನು 4 ಗಂಟೆ ನೀರಲ್ಲಿ ನೆನೆಸ್ಕೊಂಡಿದ್ದೇನೆ। ತೊಂಡೆಕಾಯಿ ಮತ್ತು ಕಡಲೆಯನ್ನು ಕುಕ್ಕರಿಗೆ ಹಾಕಿ 1 ವಿಸಿಲ್ ಕೂಗಿಸಿ ನಾನೀಗ ಇದಕ್ಕೆ ಹಾಕ್ಕೊಂಡಿದ್ದೇನೆ ನೀರನ್ನೆಲ್ಲ ತೆಗೆದು। 1 ವಿಸಿಲ್ ತೆಗೆದ್ರೆ ಸಾಕು, ಚೆನ್ನಾಗಿ ಬೇಯ್ತದೆ। ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ। ಇಷ್ಟು ಡ್ರೈ ಬೇಡ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು। ಈಗ ಇದಕ್ಕೆ ಉಪ್ಪೆಲ್ಲ ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು। ನಾನು ತರಕಾರಿ ಬೇಯಿಸುವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ನೀರುಳ್ಳಿಯನ್ನು ಫ್ರೈ ಮಾಡುವಾಗ ಕೂಡ ಉಪ್ಪನ್ನು ಹಾಕಿದ್ದೇನೆ। ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ। 1 ಟೀಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ। ಸಕ್ಕರೆ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ, ಸಿಹಿ ಬರುವುದಿಲ್ಲ, ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಬರ್ತದೆ. 2 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನೀಗ। ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿದರೆ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ರೆಡಿ ಆಗ್ತದೆ। ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲೆಲ್ಲ ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕವನ್ನು ಸಾಮಾನ್ಯವಾಗಿ ಎಲ್ಲ ಫಂಕ್ಷನಲ್ಲಿ ಕೂಡ ಮಾಡ್ತಾರೆ, ತುಂಬ ರುಚಿಯಾಗಿರ್ತದೆ। ಒಮ್ಮೆ ಇದನ್ನು ನೀವು ಕೂಡ ಮಾಡಿ ನೋಡಿ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ। ಪ್ಲೀಸ್ ಸಪೋರ್ಟ್ ಮಾಡಿ।